ವಾದ ನಾನು ತುಂಬ ಕೇಳಿದ್ದೀನಿ. ಉಪನಿಷತ್ನಲ್ಲಿ ಎಲ್ಲೂ ಪ್ರಸ್ತಾಪ ಇಲ್ಲ, ಭಗವದ್ಗೀತೆಯಲ್ಲಿಲ್ಲ, ಅದೆಲ್ಲ ಥಿಯರಿ ಸ್ವಾಮೀಜಿ. ಪ್ರಾಕ್ಟಿಕಲ್ ಸಮಾಜದ ಯಾರು ಹೊಣೆ? ಸನಾತನ ಧರ್ಮ ಹೊಣೆಯೋ? ನಿಜ ನೋಡಿ, ನಾನು ಆ ಊರಿನ ರಾಜ ಆಗಿದ್ರೆ, ಆ ಊರಿನ ಗ್ರಾಮ ಪಂಚಾಯತ್, ಈ ಧಾರ್ಮಿಕ ಆಚರಣೆಗಳು ಧಾರ್ಮಿಕ ಮೂಲಭೂತ ಸಮಸ್ಯೆ ಇದು. ಅಸ್ಪೃಶ್ಯತೆ ಧಾರ್ಮಿಕ ಆಚರಣೆ ಅಲ್ಲ, ಉಪನಿಷತ್ನಲ್ಲಿರ್ತಕ್ಕಂಥ ವಿಚಾರಗಳು ಮಾತ್ರ ಧಾರ್ಮಿಕ ಆಚರಣೆ. ಅನ್ಫಾರ್ಚುನೇಟ್ಲಿ ಬಹಳ ಜನ ಈ ದೇಶದಲ್ಲಿ, ವಿವೇಕಾನಂದರ ಮಾತು ಹೇಳಲ್ಲ, ವಿವೇಕಾನಂದರ ಮಾತು ನನ್ನ ಮಾತಲ್ಲ, ಫ್ರಮ್ ಬುದ್ಧ ಟು ರಾಮಮೋಹನ್ ರಾಯ್, ಬುದ್ಧರಿಂದ ಹಿಡಿದು ರಾಮಮೋಹನ್ ರಾಯ್ವರೆಗೆ ಈ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಸಮಾಜದ ದೋಷಗಳನ್ನು ಧಾರ್ಮಿಕ ದೋಷಗಳು ಅಂತ ತಪ್ಪಾಗಿ ಅರ್ಥೈಸಿ ಈ ಧರ್ಮವನ್ನೇ ಮೂಲೋತ್ಪಾಟನೆ ಮಾಡಲಿಲ್ಲ ಅಂದರೆ ಈ ಸಾಮಾಜಿಕ ದೋಷಗಳು ಹೋಗೋದಿಲ್ಲ ಅಂತ ಪ್ರಯತ್ನಪಟ್ಟರು. ಓಕೆ, ಅದೃಷ್ಟವಶಾತ್ ತಮ್ಮ ಪ್ರಯತ್ನದಲ್ಲಿ ಸೋತರು. ವಿತ್ ಮೈ ಲಿಟಲ್ ನಾಲೆಡ್ಜ್ ಐ ಹ್ಯಾವ್ ಫೌಂಡ್ ಔಟ್ ರಿಲಿಜನ್ ಹ್ಯಾಸ್ ನೆವರ್ ಬೀನ್ ಅಟ್ ಫಾಲ್ಟ್. ದಿ ಫಾಲ್ಟ್ ಈಸ್ ಡ್ಯೂ ಟು ವಿ ಡಿಡ್ ನಾಟ್ ಕ್ಯಾರಿ ದಿ ರಿಲಿಜಿಯಸ್ ಟ್ರೂತ್ಸ್ ಟು ದೇರ್ ಲಾಜಿಕಲ್ ಕನ್ಕ್ಲೂಷನ್ಸ್. ಧರ್ಮ ಏನು ಹೇಳುತ್ತೆ, ಧರ್ಮ ಉಪನಿಷತ್ನಲ್ಲಿ ಏನು ಹೇಳುತ್ತೆ, ನೀನು ಆತ್ಮ, ಆತ್ಮಾನಂ ವಿದ್ಧಿ, ನಿನ್ನನ್ನು ಯಾರು ಅಂತ ತಿಳ್ಕೋ, ತ್ವಂ ಬ್ರಹ್ಮಾಸಿ ನ ಸಂಶಯ, ಇದು ಉಪನಿಷತ್ತಿನ ಪಲ್ಲವಿ. ನೀನು ಸ್ವಯಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳು. ಏ ತತ್ವ ಶ್ವೇತಕೇತು, ನೀನೇ ಬ್ರಹ್ಮವಾಗಿದೆಯ, ತತ್ವಮಸಿ. ಉಪನಿಷತ್ತಿನ ಇಡೀ 11 ಉಪನಿಷತ್ತುಗಳ, ಮತ್ತು ಅದು ಪ್ರತಿಯೊಬ್ಬ ಮನುಷ್ಯನನ್ನು ಉದ್ದೇಶಿಸಿ ಹೇಳಿ, ಪ್ರತಿ ಕ್ಷತ್ರಿಯನನ್ನು ಉಪನಿಷತ್ತುಗಳಲ್ಲಿ ಬ್ರಾಹ್ಮಣ, ಹಿಂದೂ, ಭಾರತೀಯ ಇದೆಲ್ಲೂ ಬರೋದಿಲ್ಲ. ಶೃಣ್ವಂತು ವಿಶ್ವೇ, ಶ್ವೇತಾಶ್ವತರ ಉಪನಿಷತ್ತು ಹೇಳೋದು. ಓ ವಿಶ್ವದ ಜನರೇ ಕೇಳಿ, ಅಮೃತಸ್ಯ ಪುತ್ರಾಹ, ನೀವೆಲ್ಲ ಅಮೃತ ಪುತ್ರರು. ಅಮೃತ ಪುತ್ರರು ಅಂದ್ರೆ ಮುಕ್ತ ಪುರುಷರು ಅಂತ. ಆಯೇ ಧಾಮಾನಿ ದಿವ್ಯಾನಿ ತಸ್ತುಹು, ಬೇರೆ ದೇಶ ಬೇರೆ ಲೋಕಗಳಲ್ಲಿರ್ತಕ್ಕಂಥ ಜನರೇ ನೀವು ಕೂಡ ಕೇಳ್ಕೊಳ್ಳಿ. ಶ್ವೇತಾಶ್ವತ ಉಪನಿಷತ್ತು ಹೇಳೋದು, ಶೃಣ್ವಂತು ವಿಶ್ವೇ, ಓ ವಿಶ್ವದ ಜನರೇ ಕೇಳಿ. ಎಲ್ಲಿದೆ ಅಸ್ಪೃಶ್ಯತೆ? ಯಾರು ಹೇಳಿದ್ದಾರೆ? ಯಾವುದೋ ಕಾಲದಲ್ಲಿ ಏನಕ್ಕೆ, ನನಗನ್ಸಿದ ಮಟ್ಟಿಗೆ ಸಮಾಜ, ನಮ್ಮ ಸಮಾಜದಲ್ಲಿ ಒಂದೇನಿದೆ ಅಂತಂದರೆ ಪಾವಿತ್ರ್ಯಕ್ಕೆ ಇನ್ನೆಲ್ಲದ ಬೆಲೆ. ಸೀತೆಯನ್ನು ಬೆಂಕಿಗೆ ಹಾರು ಅಂತ ರಾಮ ಹೇಳೋಕೆ ಹೆಸಿಟೇಟ್ ಮಾಡಲ್ಲ. ಪಾವಿತ್ರ್ಯದ ಪ್ರಶ್ನೆ ಬಂದರೆ ಗರ್ಭಿಣಿಯಾದಂಥ ಹೆಂಡತಿಯನ್ನು ಬಿಟ್ಟುಬಿಡೋದಕ್ಕೆ ಯೋಚನೆ ಮಾಡಲ್ಲ. ಪಾವಿತ್ರ್ಯದ ಪ್ರಶ್ನೆ ಬಂದರೆ ಈ ಸಮಾಜದಲ್ಲಿ ಮೊದಲಿಂದಲೂ ಕೂಡ ಬಂದಿರತಕ್ಕಂಥದ್ದು ಪಾವಿತ್ರ್ಯ. ಪಾವಿತ್ರ್ಯಕ್ಕೋಸ್ಕರ ರಜಪೂತ ಸ್ತ್ರೀಯರು ಹಿಂಡು ಹಿಂಡುಗಳಗಟ್ಟಲೆ ಬೆಂಕಿಗೆ ಹಾರಿರೋದನ್ನು ನಾವು ನೋಡಿದ್ದೀವಿ. ಹೀಗೆ ಈ ಸಮಾಜಕ್ಕೆ ಕೆಲವೊಂಥರ ಹುಚ್ಚುಗಳು ಅಂತ ಅನ್ಬೇಕಾದ್ರೆ ಕರೆಯೋಣ ಅದನ್ನು, ಒಂದು ರೀತಿ ಹುಚ್ಚು. ಪುರುಷ ಕೆಲವು ವಿಷಯಗಳಲ್ಲಿ ಸತ್ಯನಿಷ್ಠೆ, ಭಕ್ತಿ, ಶ್ರದ್ಧೆ. ರಾಮಕೃಷ್ಣ ಪರಮಹಂಸರ ತಂದೆ ಕೋರ್ಟಲ್ಲಿ ಸುಳ್ಳು ಸಾಕ್ಷ್ಯ ಹೇಳೋದಿಲ್ಲ ಅಂತ ಹೇಳಿ ಇಡೀ ಆಸ್ತಿ 54 ಎಕರೆ ಕಳ್ಕೊಂಡ್ರು. ಏನು ಹುಚ್ಚಿದು ನಮಗನ್ಸುತ್ತೆ, ಆದರೆ ಯಾವಾಗಲೂ ನಾವು ನೆನಪಿಟ್ಕೊಳ್ಬೇಕು, ವ್ರತಬದ್ಧತೆ ಅಂತ ಒಂದಿದೆ ಈ ದೇಶದಲ್ಲಿ, ಒಂದಿದೆ ವ್ರತಬದ್ಧತೆ. ಆ ವ್ರತಕ್ಕೋಸ್ಕರ ಪ್ರಾಣ ಕೊಡೋದಕ್ಕೆ ಒಂದು ನಯಾ ಪೈಸೆ ಹಿಂದೆ ಮುಂದೆ ನೋಡಲ್ಲ. ಇನ್ನು ಆಸ್ತಿ ಕಳ್ಕೊಳ್ಳೋಕೆ ಯಾಕೆ ಹಿಂದೆ ಮುಂದೆ ನೋಡ್ತಾರೆ? ಲಕ್ಷ್ಮಣನನ್ನು ರಾಮ ರಾಜಾಜ್ಞೆ ಪಾಲನೆ ಮಾಡಬೇಕು, ನೀನು ರಾಜಾಜ್ಞೆ ರಾಜಾಜ್ಞೆ ರಾಜ 100 ಕ್ಕೆ 100 ಸರಿ ಇರಬೇಕು, ಅವನ ಆಜ್ಞೆ ಎಲ್ಲರೂ ಪಾಲನೆ. ರಾಮರಾಜ್ಯ ಅಲ್ವಾ, ಲಕ್ಷ್ಮಣನನ್ನು ದೇಶಾಂತರ ಕಳಿಸಿದಲ್ಲ ರಾಮ. ಯಾವ ಲಕ್ಷ್ಮಣನನ್ನು ಕಂಡು ಸೀತೆ ಏನು ಹೇಳಲು ಗೊತ್ತಾ ಹನುಮಂತನಿಗೆ? ಹನುಮಂತ ಫಸ್ಟ್ ಟೈಮ್ ಲಂಕೆಯಲ್ಲಿ ಹನುಮಂತ ಸೀತೆಯನ್ನು ಮೀಟ್ ಮಾಡಿದಾಗ ಸೀತೆ ಕೇಳ್ತಾಳೆ, ರಾಮನಿಗೆ ನನ್ನ ನೆನಪಿದೆಯೇನಪ್ಪ, 6 ತಿಂಗಳಾಯಿತು ರಾವಣ ಕದ್ಕೊಂಡು ಬಂದು, ನನ್ನ ನೆನಪಿ ಅಮ್ಮ ಯಾಕೆ ಹಂಗಂತೀರ, ಏನು ನೋಡಿದರೂ ನಿಮ್ಗೆ ನೆನಪಾಗುತ್ತೆ, ಮಗುವಿನ ಹಾಗೆ ಅಳ್ತಾನೆ ವೀರಾಧಿ ವೀರ, ನಿಮ್ಮ ನೆನಪಾದರೆ ಅಳ್ತಾನೆ. ಹೌದೆ, ಆದರೆ ಅವನಿಗೆ ಒಂದು ವೀಕ್ನೆಸ್ ಇದೆ, ಪಕ್ಕದಲ್ಲಿ ಲಕ್ಷ್ಮಣ ಇದ್ದುಬಿಟ್ರೆ ಪ್ರಪಂಚವೇ ಮರೆತು ಬಿಡ್ತಾನ. ಇಂಥ ಲಕ್ಷ್ಮಣನನ್ನು ರಾಮ ಕೊನೆಗೆ ರಾಜಾಜ್ಞೆ ಮೀರಿದೆ ಅಂತ ದೇಶದಿಂದ ಆಚೆ ಹಾಕ್ದ. ವ್ರತಬದ್ಧತೆ ಈ ದೇಶದ ಮಣ್ಣಿನ ಲಕ್ಷಣ. ಕೃಷ್ಣ ಅರ್ಜುನ್ಗೆ ಅದನ್ನೇ ಹೇಳಿದ್ದು, ಧರ್ಮದ ಪ್ರಶ್ನೆ ಬಂದರೆ ತಾತನನ್ನು ಕೊಲ್ಲಬೇಕು, ಗುರುಗಳನ್ನು ಕೊಲ್ಲಬೇಕು, ದೊಡ್ಡಪ್ಪನ ಮಕ್ಕಳನ್ನು ಕೊಲ್ಲಬೇಕು. ನನ್ನ ಸೋದರ ಮಾವನ ನಾನು ಕೊಂದಾಕಲಿಲ್ಲ, ನನ್ನ ಸೋದರತ್ತೆ ಮಗ ಶಿಶುಪಾಲನ ನಾನು ಕೊಂದಾಕಲಿಲ್ಲ. ಕರ್ತವ್ಯದ ಪ್ರಶ್ನೆ ಬಂದಾಗ ರಾಧೆಯಂತ ರಾಧೆಯ ಗೋಪಿಯರನ್ನೆಲ್ಲ ಪರಿಚಯ ಇಲ್ಲೇ ಇರೋರಂತ ಬಿಟ್ಟು ಈ ಕಡೆ ಬರಲಿಲ್ಲ. 20 ವರ್ಷ ಆಯ್ತು ನಾನು ಬಿಟ್ಟು ಬಂದು, 40 ವರ್ಷ ಆಯಿತು ಆ ಕಡೆ ತಿರುಗಿ ನೋಡಲಿಲ್ಲ. ಯಾಕೆ? ಕರ್ತವ್ಯದ ಕರೆ. ರಾಜನಿಗೆ ಕೆಲವು ವ್ರತಗಳಿದೆ, ಅರ್ಜುನ ಕೆಲವು ವ್ರತಗಳಿದೆ, ವ್ರತಬದ್ಧತೆ, ದೀಕ್ಷೆ, ಇದಕ್ಕೆ ಪ್ರಾಣ ಕೊಡೋದಕ್ಕೆ ತಯಾರಾದಂಥ ಸಮಾಜ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.